जगदीशन एकाकारं जगदीशपदाश्रयं जगदीतलविख्यातं जगन्नाथं गुरुं भजे। हरिकथा मृतसार गुरुगळ करुणदिन्दा पनितु पेळुवे परम भगवत भक्तरिदनादरदि केळुवदु। ई संधियल्लि पितृगण संधि विशेषवागि महालयपक्ष कालदल्लि खंडितवागि हेण्णुमक्कळु मात्र अल्ल ಗಂಡಸರು ಕೂಡ ಪಾರಾಯಣ ಮಾಡಬೇಕಾದ ಒಂದು ಸಂಧಿ। ಕನ್ನಡದ ಶ್ರೀ ಸುಧಾ ಎನ್ನುವ ಹರಿಕಥಾಮೃತ ಸಾರ ಇದರಲ್ಲಿ 14ನೇ ಸಂಧಿ ಪಿತೃಗಣ ಸಂಧಿ। ಈ ಸಂಧಿಯಲ್ಲಿ ಜೀವರು ಪಿತೃಗಳು ವಿಷಯದಲ್ಲಿ ಯಾ ವಿಧದಲ್ಲಿ ನಡೆದುಕೊಳ್ಳಬೇಕು, ಜೀವರು ನಾವು ಪಿತೃಗಳ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದನ್ನು ಸಂಧ್ಯಾವಂದನಾದಿ ನಿತ್ಯ ನೈಮಿತ್ಯ ಕರ್ಮಗಳು ಏನಿದೆ ಅದನ್ನೆಲ್ಲ ಬಿಡಬಾರದು ಎನ್ನುವ ವಿಷಯಗಳನ್ನು ಜಗನ್ನಾಥದಾಸಮರಿಯರು ಈ ಸಂಧಿಯಲ್ಲಿ ತಿಳಿಸ್ತಾ ಇದ್ದಾರೆ। ಇದರಲ್ಲಿ ಮೊದಲನೇ ಪದ್ಯ ಕೃತಿ ರಮಣ ಪ್ರದ್ಯುಮ್ನ ವಸುದೇವತೆಗಳು ಅಹಂಕಾರತ್ರಯ ದೊಳು ಚತುರ ವಿಂಶತಿ ರೂಪದಿಂದಲಿ ಭೋಜ್ಯನೆ ನಿಶುಭನು ಹುತವಹಾಕ್ಷ ಅಂತರ್ಗತ ಜಯಾಪತಿಯುತಾನೆ ಮೂರಧಿಕ ತ್ರಿಂಶತಿ ಶುರೂಪದಿ ಭೋಕ್ತೃಯ ನಿಶುಭ ಭೋಕ್ತೃಗಳಿದ್ದು। ಭೋಕ್ತೃ ಹಾಗೆಂದ್ರೆ ನಮ್ಮ ಶ್ರಾದ್ದದಲ್ಲಿ ನಮ್ಮ ಬ್ರಾಹ್ಮಣರನ್ನ ಕರೆಸಿ ಊಟ ಹಾಕ್ತೇವೆ, ಅವ ಭೋಕ್ತ ಅಂತ ಹೆಸರು ಅವನಿಗೆ, ಅವನೇ ಇಲ್ಲಿ ಭೋಕ್ತೃ ಅಂತಾರೆ। ಆ ಬ್ರಾಹ್ಮಣಲ್ಲಿ ಕೃತಿರಮಣನಾದ ಭಗವಂತ ಯಾವ ರೂಪದಲ್ಲಿ ಹೇಗೆ ಇದ್ದು ಅದನ್ನ ಸ್ವೀಕಾರ ಮಾಡ್ತಾನ। ನಾವು ಮಹಾಳೆ ಪಕ್ಷದಲ್ಲಿ ತರ್ಪಣ ಕೊಟ್ಟೇವೆ ಅಂದ್ರೆ ಅದು ಹಾಗೆ ಹೋಗಿ ಸೇರೋದಿಲ್ಲ, ಪಿಂಡ ಪ್ರದಾನವನ್ನ ಮಾಡಿದ್ದೇವೆ ಹಾಗೆ ಹೋಗಿ ಸೇರೋದಿಲ್ಲ। ಅದರ ಅಂತರ್ಯಾಮಿಯಾದ ದೇವತೆಗಳು ಅದರ ಅಂತರ್ಯಾಮಿಯಾದಿ ಭಗವಂತ ಅದನ್ನ ಸ್ವೀಕಾರ ಮಾಡಿ ಆ ಜೀವರು ಎಲ್ಲಿ ಹುಟ್ಟಿರ್ತಾರೆ ಅಲ್ಲಿಗೆ ಕೊಂಡೊಯ್ದು ಸೇರಿಸ್ತಾನೆ। ಇದೆ ಅದರಿಂದ ನಿತ್ಯವೂ 15 ದಿನದಲ್ಲಿಯೂ ನಮ್ಮ ಹಿರಿಯರನ್ನು ಚೆನ್ನಾಗಿ ಸ್ಮರಿಸಿ ಭಕ್ತಿ ಮಾಡಿ ಅವರಿಗೆ ತರ್ಪಣ ಕೊಟ್ಟಾಗ ಭಗವಂತ ಅದನ್ನು ತಾನು ತಗೊಂಡು ಸೂರ್ಯಾಂತರ್ಕದನಾಗಿದ್ದು ತಗೊಂಡು ಅದು ಪಿತೃಲೋಕದಲ್ಲಿರುವ ನಮ್ಮ ಪಿತೃ ಆತ್ಮಗಳಿಗೆ ತಗೊಂಡೋಗಿ ಸೇರಿಸ್ತಾನೆ। ಅದು ಹುಟ್ಟಿರ್ಬೋದು, ಹುಟ್ಟಿದ ಜಾಗದಲ್ಲಿ ನೀವು ಶ್ರಾದ್ದ ಮಾಡಿದ ದಿನ ಅಥವಾ ಅನ್ನದಾನಗಳನ್ನು ಕೊಟ್ಟ ದಿನದಲ್ಲಿ ಅವರಿಗೆ ಒಳ್ಳೆ ಊಟ ತಿಂಡಿಗಳು ಸಿಕ್ಕತ್ತೆ ಅಂತ। ಇಲ್ಲಿ ಕೃತಿರಮಣ ವಸು ರುದ್ರ ಆದಿತ್ಯ ಅಂತ ಮೂರು ರೂಪಗಳನ್ನ ನಾವು ಶ್ರಾದ್ದದಲ್ಲಿ ಹೇಳ್ತಾ ಇದ್ದೇವೆ, ವಸು ರೂಪ ಆ ರುದ್ರ ರೂಪ ಆದಿತ್ಯ ರೂಪ ಅಂತ। ಈ ಮೂರು ಗಣಗಳು ವಸು ರುದ್ರ ಆದಿತ್ಯರು ಎಂಬುದು ಮೂರು ಗಣಗಳು, ವಸು ರುದ್ರ ಆದಿತ್ಯ ದ್ವಾದಶ ಆದಿತ್ಯರು ಏಕಾದಶ ರುದ್ರರು ವಸುಗಳು ಅಷ್ಟ ವಶುಗಳು ಹೀಗಿದ್ದಾರೆ ಅವರುಗಳು। ಅಷ್ಟ ವಶುಗಳು ಏಕಾದಶ ರುದ್ರರು 11, 1, 8, 19 ಆಮೇಲೆ ದ್ವಾದಶ ಆದಿತ್ಯರು 19, 2, 21 31 ರೂಪಗಳು ಒಂದು ಶ್ರಾದ್ದದಲ್ಲಿ ಈ ವಸು ರುದ್ರ ಆದಿತ್ಯರಲ್ಲಿಯೇ ಇದೆ। ಇದರಲ್ಲಿ ವಸು ರೂಪ ಇದರಲ್ಲಿ 8 ಜನಗಳು 11 ಜನಗಳು ತೋ ಬಂದು ಬರ್ತಾರೆ। ಈ ಮೂರು ಗಣಗಳು ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಆಗುತ್ತಾರೆ ಅಲ್ವಾ, ನಮ್ಮ ವಸುರೂಪ ಪಿತೃ, ರುದ್ರರೂಪ ಪಿತಾಮಹ, ಆದಿತ್ಯ ರೂಪ ಪ್ರಪಿತಾಮಹ ಅಂತ ತಗೊಂತೇವೆ। ಈ ಮೂರು ವಿಧ ಪಿತೃಗಳಿಗೆ ಅಧಿಪತಿಗಳಾಗಿ ಅಷ್ಟ ವಶುಗಳಲ್ಲಿ ಒಬ್ಬರಾಗಿರುವ ವೈಖಾರಿಕ ತೈಜಸ ತಾಮಸ ಇವರು ಮೂರು ಜನ ಇರ್ತಾರೆ। ಹೀಗೆ ತತ್ವಗಳು ಅಹಂಕಾರ ತತ್ವದಿಂದ ಕೂಡಿದ ಇವರಲ್ಲಿ 24 ಅಹಂಕಾರಗಳಲ್ಲಿ ಪ್ರದ್ಯುಮ್ನ ರೂಪಿ ಭಗವಂತ ಇದ್ದು ನೆಲೆಸಿದ್ದು ಈ ವಸುರೂಪನಾಗಿ ಬರುವ ಬ್ರಾಹ್ಮಣನಲ್ಲಿ ನೆಲೆಸಿದ್ದು ಭೋಜನ ಆ ಭೋಜ್ಯ ಪದಾರ್ಥಗಳನ್ನ ಸ್ವೀಕಾರ ಮಾಡ್ತಾನೆ, ಅವ ಭೋಜ್ಯ ಅಂತ ಆಗುತ್ತಾನೆ ಅಂತ। ಏಕಾದಶ ರುದ್ರರಲ್ಲಿ 33 ರೂಪ, ಏಕಾದಶ ರುದ್ರದ ರೂಪವೇ ನಾವು ಅಧಿಕ ಮಾಸ ಬಂದಾಗ ನಾವು ಅದನ್ನು ತಗೊಳ್ತೇವೆ 33 ರೂಪ ಅಂತ। ಇದರಲ್ಲಿ ಜಯಾಪತಿಯಾದ ಶಂಕೃಷ್ಣ ಪಿತೃಗಳಲ್ಲಿ ಆವಾಹನವಾಗಿದ್ದು
ನಾವು ಮಾಡಿರುವೆ ಬ್ರಾಹ್ಮಣರು ಯಾರು ನಮ್ಮ ಊಟಕ್ಕೆ ಬರ್ತಾ ಇರೋ ಶ್ರಾದ್ದ ದಿನ ಆ ಬ್ರಾಹ್ಮಣರಲ್ಲಿ 33 ರೂಪದಲ್ಲಿ ರುದ್ರಾಂಶನಾಗಿ ಸಂಕೃಷ್ಣ ರೂಪಿ ಭಗವಂತ ಇದ್ದು ನೀವು ಅವರಿಗೆ ಏನು ಭೋಜ್ಯಗಳು ಅನ್ನಗಳು ಏನು ಕೊಡತಾ ಇದ್ದಿರಿ ಇದನ್ನೆಲ್ಲ ಸ್ವೀಕಾರ ಮಾಡ್ತಾರೆ ಇವನೇ ಭೋಕ್ತೃ ಅಂತ ಹೇಳ್ತಾರೆ ಅವನ ಅಂತ ಆಗ ಇಲ್ಲಿ ಒಟ್ಟಾರೆ ಒಂದು 33 ರೂಪ ಒಂದು 24 ರೂಪ ಇದು ಪಿತೃಬ್ರಾಹ್ಮಣರಲ್ಲಿ ಹೇಳ್ತಾರೆ ನಾವೇನ ಆಚರಣೆ ಕೂಗಿದೆವು ಊಟ ಹಾಕಿದೆವು ಮುಗಿತು ಅಲ್ಲ ಚಿಂತನೆಯನ್ನ ನಾವು ಮಾಡಬೇಕು ಇಲ್ಲಿ ಆಚಾರ ಆಗಿ ಅಲ್ಲದು ಬ್ರಾಹ್ಮಣನಾಗಿ ಬಂದು ಕೂತು ಊಟ ಮಾಡಿದ ಅಂದ್ರೆ ಅಲ್ಲಿ ವಸುನಿಯಾಮಕನಾದ ಪ್ರದ್ಯುಮ್ನ ರುದ್ರನಿಯಾಮಕನಾದ ಶಂಕರಶನ ರೂಪಿ ಭಗವಂತನೇ ಬಂದಿದ್ದು ಇಲ್ಲಿ ನಾನು ಮಾಡಿರುವ ಭೋಜನಗಳನ್ನು ಸ್ವೀಕಾರ ಮಾಡತಾನ ಅಂತ ನಾವು ಅನುಸಂಧಾನ ಮಾಡಿ ಈ ಶ್ರಾದ್ದ ಶ್ರದ್ಧಯಾ ದೇಯತೆ ಇತಿ ಶ್ರಾದ್ದ ಶ್ರದ್ಧೆಯಿಂದ ಮಾಡಿದರೆ ಅದು ಶ್ರಾದ್ದ ಅಂತ ಹಾಗೆ ಶ್ರದ್ಧೆಯಿಂದ ಗಮನ ಕೊಟ್ಟು ಇಲ್ಲಿ ಭಗವಂತನೇ ಈ ಬ್ರಾಹ್ಮಣ ರೂಪದಲ್ಲಿ ಬಂದು ಸ್ವೀಕಾರ ಮಾಡ್ತಾ ಇದ್ದಾನ ಅಂತ ನಾವು ತಿಳಿದು ಮಾಡಿದಾಗ ಆ ಶ್ರಾದ್ದ ವಿಶೇಷ ಫಲ ಆಗುತ್ತೆ ಹಾಗೆ ಆರಧಿಕ 30 ರೂಪದಿ ವಾರಿ ಜಾಪ್ತದೊಳು ಇರಿತಿಹನು ಮಾಯಾರಮಣ ಶ್ರೀವಾಸುದೇವನು ಕಾಲನಾಮದಲ್ಲಿ 3 ವಿಧ ಪಿತೃಗಳಳು ಬಸು ತ್ರಿಪುರಾರಿಯು ಆದಿತ್ಯಗನು ಅನಿರುದ್ಧನು ತೋರಿಕೊಳ್ಳದೆ ಕರ್ತೃಕರ್ಮ ಕ್ರಿಯ ಎನಿಸಿಕೊಂಬ ಹಾಗಂತ ಎರಡನೇ ಪದ್ಯ ಪ್ರಪಿತಾಮಹ ರೂಪದಲ್ಲಿ ನಾವು ಹೇಳುವ ಆದಿತ್ಯ ಒಂದು ದ್ವಾದಶ ಆದಿತ್ಯರು ಅದರಲ್ಲಿ 12 ಆದಿತ್ಯ ಗಣಗಳು ಇದ್ದರೆ ಅಲ್ಲಿ ಆದಿತ್ಯ ಅಂತರ್ಯಾಮಿಯಾಗಿ ಮಾಯಾರಮಣನಾದ ವಾಸುದೇವ 36 ರೂಪಗಳಲ್ಲಿ ಇರ್ತಾನೆ ಹಾಗೆ ಪಿತೃಗಳಲ್ಲಿ ವ್ಯಾಪ್ತನಾಗಿ ವಾಸುದೇವ ರೂಪಿ ಭಗವಂತ ಇದ್ದಾನೆ ಈ 3 ಗಣಗಳಲ್ಲಿ ವಸು ರುದ್ರ ಆದಿತ್ಯ ಈ 3 ಗಣಗಳಲ್ಲಿಯೂ ಅನಿರುದ್ಧ ರೂಪಿ ಭಗವಂತನಾದವ ಇದ್ದುಕೊಂಡು ಕರ್ತೃತ್ವ ಕರ್ತೃ ಅಂದ್ರೆ ಮಾಡುವವರು ಆ ಕರ್ತೃತ್ವವನ್ನ ಹೊರಗೆ ತೋರಿಸದೆ ತಾನಿದ್ದೇನೆ ಹೊರಗೆ ತೋರಿಸದೆ ಶ್ರಾದ್ಧ ಮಾಡತಾನಲ್ಲವ ಕರ್ತ ಅವನಲ್ಲಿ ಇದ್ದು ಈ ಶ್ರಾದ್ಧ ಕರ್ಮಗಳನ್ನು ಮಾಡಿಸೋದು ಯಾರು ನಿಮ್ಮಲ್ಲಿ ಇದ್ದು ಅಂದರೆ ಶ್ರಾದ್ಧ ಮಾಡ್ತೀರಿ ನೀವು ನಿಮ್ಮಲ್ಲಿ ಇದ್ದು ಶ್ರಾದ್ಧವನ್ನು ಮಾಡಿಸೋವ ಅನಿರುದ್ಧ ರೂಪಿ ಭಗವಂತ ಈ ಕಾಲು ತೊಳಿತೇವೆ ಭೋಜನ ಹಾಕ್ತೇವೆ ಎಲ್ಲ ಕ್ರಿಯೆಗಳಲ್ಲಿಯೂ ಅನಿರುದ್ಧ ರೂಪಿ ಭಗವಂತನಾದವ ಇದ್ದುಕೊಂಡು ಈ ಶ್ರಾದ್ಧ ಕರ್ಮಗಳನ್ನು ನಡೆಸ್ತಾ ಬರ್ತಾನ ಅಂತ ಇಲ್ಲಿ ಜಗನ್ನಾಥದಾಸ ವೈದ್ಯರು ತಿಳಿಸಿಕೊಟ್ಟಿದ್ದೇನೆ ಇವತ್ತು ಎರಡು ಪದ್ಯಗಳನ್ನು ನಾವು ಲೇಷತಃ ಅರ್ಥವನ್ನು ಮಾಡಿಸಿದ್ದೇವೆ ಇನ್ನಿ ಇದು ಒಳಗು ಹೋಗು ಹೋಗು ಇನ್ನಿ ವಿಸ್ತಾರ ಅರ್ಥಗಳಿದೆ ಸದ್ಯ ಲೇಸಾಗಿ ಮೇಲಾಗವೇ ಒಂದು ಅರ್ಥವನ್ನು ನೋಡಿದ್ದೇವೆ ಹರಿಕಥಾ ಮೃತಶಾದ ಗುರುಗಳ ಕರುಣ ದಿನ್ನ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾಪ ಆಧರದಿ ಕೇಳುವುದು ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಶ್ರೀಕೃಷ್ಣಾರ್ಪಣ